ಹಾಯ್ ಫ್ರೆಂಡ್ಸ್, ತುಂಬ ಖುಷಿಯಾಗುವಂಥ ವಿಚಾರ. ಪಕ್ಕದಲ್ಲಿ ಟ್ರ್ಯಾಕ್ ಇದೆ, ನಡೆದು ಬಂದ ಹಾದಿಯಲ್ಲಿ ಅಕ್ಕಪಕ್ಕ ಹಸಿರು. ಇವತ್ತು ಬೆಳಗ್ಗೆ ಒಂದು ಟ್ರೈಲರ್ ನೋಡಿದೆ, ದ ವಾನ್ ಆ್ಯಂಡ್ ಓನ್ಲಿ ಐ ಒನ್ ಅನ್ನುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ಸುಮಾರು ವಿಚಾರಗಳಿದೆ, ಅದನ್ನ ಬಗ್ಗೆ ಹೇಳ್ತೀನಿ. ದ ವಾನ್ ಆ್ಯಂಡ್ ಓನ್ಲಿ ಐ ಒನ್ ಸಿನಿಮಾದ ವಿಶೇಷ ಏನಂತಂದರೆ, ಒಂದು ಗೊರಿಲ್ಲಾ ಕತೆ ಇದು. ಕಾಡಲ್ಲಿದ್ದಂಥ ಪುಟ್ಟ ಮಗು ಗೊರಿಲ್ಲಾ ನಾಡಿಗೆ ಬರುತ್ತೆ. ನಾಡಲ್ಲಿ ಅಂದರೆ ಸರ್ಕಸ್ಸಲ್ಲಿ ಬೆಳೆಯುತ್ತೆ. ಸರ್ಕಸ್ನಲ್ಲಿ ವಿಶೇಷ ಏನಪ್ಪ ಅಂದರೆ, ಅಲ್ಲಿರುವ ಎಲ್ಲ ಪ್ರಾಣಿಗಳು ಇದ್ರ ಜೊತೆಗೆ ಮಾತಾಡ್ತಾ ಇರುತ್ತೆ. ಈ ಒಂದು ಸಿನಿಮಾ ಏನಿದೆ ಟ್ರೇಲರ್ನಲ್ಲಿ ಹೇಳುವಂಥ ಎಲ್ಲ ವಿಚಾರ ಬಿಗ್ ಸ್ಕ್ರೀನ್ನಲ್ಲಿ ಇನ್ನೂ ಬಿಗ್ ಆಗಿ ಕಾಣುತ್ತೆ, ಸಾಕಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುವಂಥದ್ದು. ಮತ್ತೊಂದು ಸರಿ ನೋಡಿದಾಗ ನಿಮಗೆ ಖಂಡಿತ ಅನಿಸುತ್ತೆ, ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಿನಿಮಾ ನೋಡಬೇಕಂತ. ದ ವನ್ ಆ್ಯಂಡ್ ಓನ್ಲಿ ಐ ಒನ್ ಸಿನಿಮಾದ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ಚಿತ್ರಕ್ಕೆ ಹಾಲಿವುಡ್ನ ಆ್ಯಕ್ಟ್ರೆಸ್ ಆಂಜಲಿನಾ ಜೋಲಿ ವಾಯ್ಸ್ ಕೊಟ್ಟಿರುವಂಥದ್ದು. ಫೀಮೇಲ್ ಕ್ಯಾರೆಕ್ಟರ್ಗೆ ಬೇರೆ ಬೇರೆ ಕಲಾವಿದರೇನಿದ್ದಾರೆ ಅವರೆಲ್ಲ ವಾಯ್ಸ್ ಕೊಟ್ಟಿರುವಂಥದ್ದು. ಒಟ್ಟು ಇಡೀ ಸಿನಿಮಾನ ಶ್ರೀಮಂತಗೊಳಿಸಿರುವಂಥ ಎಲ್ಲ ಕಲಾವಿದರಿಗೆ ನಿರ್ದೇಶನ ಮಾಡಿರುವಂಥದ್ದು ತಿಯಾ ಶರಾಕ್. ಇವರ ಸಿನಿಮಾ ಆಗಸ್ಟ್ 14ಕ್ಕೆ ರಿಲೀಸ್ ಆಗ್ತಿರುವಂಥದ್ದು, ಅದು OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಬೋದು, ತುಂಬ ಖುಷಿ ಆಗುತ್ತಂತಲೂ ಹೇಳ್ಬೋದು. ಹುಬ್ಬಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರೇವನ್ PJ.